ಅನಿರ್ದಿಷ್ಟ ಕಾಲ ಧರಣಿಯನ್ನು ಅವರು ಮುಂದುವರೆಸಿದ್ದಾರೆ. ನೋಡಿ, ಮಲ್ಲಪ್ಪನ ಕೆರೆ ಮೂರು ತಲೆಮಾರುಗಳಿಂದ ಅಲ್ಲಿ ದಲಿತರು ಇತರ ಜನಾಂಗದವರು ಭೂಮಿ ಸಾಗುವಳಿ ಮಾಡ್ತಾರೆ. ಈ ಭೂಮಿ ವಿಚಾರದಲ್ಲಿ ಇವತ್ತು ಹಲವಾರು ಅಧಿಕಾರಿಗಳು ಇದನ್ನು ಶಿಫಾರಸು ಮಾಡಿದ್ದಾರೆ. ಇದು ಕೆರೆ ಅನ್ನುವಂಥ ರೂಪದಲ್ಲಿ ಇಲ್ಲ, ಹಂಗಾಗಿದೆ ಇದು ಕೃಷಿ ಯೋಗ್ಯ ಜಮೀನು ಅಂತೇಳಿ ಇವತ್ತು ಸರ್ಕಾರಕ್ಕೆ ಅಧಿಕಾರಿಗಳು ಶಿಫಾರಸು ಮಾಡಿರೋದ್ರಿಂದ ಇದು ಕೂಡಲೇ ಆ ಜನಗಳಿಗೆ ಪಟ್ಟ ಕೊಡಬೇಕು, ಎರಡನೇದಾಗಿ ಸಾಗುವಳಿ ದಾರು ಚೀಟಿಯನ್ನು ಕೊಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಈ ಬಾರಿ ನಡೀತಕ್ಕಂಥ ಚಳಿಗಾಲ ಅಧಿವೇಶನದಲ್ಲಿ ಶಾಸಕರು ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಈ ಬಡ ಕುಟುಂಬಗಳಿಗೆ ಮಲ್ಲಪ್ಪನ ಕೆರೆ ವಿಚಾರದಲ್ಲಿ ಪಟ್ಟ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ.